ಮಂಗಳೂರಿನ ಮೊಗೇರ್ ಕುದ್ರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ನದಿ ನೀರು ನುಗ್ಗಿ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶವಾಗಿದೆ. ದ್ವೀಪದಂತಾದ ಗ್ರಾಮದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್. ಮಂಗಳೂರಿನ ಮೊಗೇರ್ ಕುದ್ರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಮಂಗಳೂರು ಉಡುಪಿ ಉತ್ತರ ಕನ್ನಡ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಮೊಗೇರ್ ಕುದ್ರು ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ನದಿ ನೀರು ನುಗ್ಗಿ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶವಾಗಿದೆ. ಇಡೀ ಗ್ರಾಮಕ್ಕೆ ಗ್ರಾಮವೇ ದ್ವೀಪದಂತಾಗಿದೆ. ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಮೊಗೇರ್ ಕುದ್ರುವಿನ ಜನರು. ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮದಲ್ಲಿ ಜನರ ನರಕ ಸದೃಶ ಬದುಕು. 15 ಅಡಿ ಎತ್ತರದಲ್ಲಿ ಹರಿಯೋ ನೀರಿನ ಮಧ್ಯೆ ಜನರು ಜೀವನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಅಲ್ಲಿ ಊಟಕ್ಕೂ ಪರದಾಡ್ತಾ ಇದ್ದಾರೆ ಈ ಗ್ರಾಮದ ಜನ. ದ್ವೀಪದಂತಾಗಿದೆ ಇಡೀ ಗ್ರಾಮ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಮಂಗಳೂರಿನ ಮೊಗೇರ್ ಕುದ್ರು ಗ್ರಾಮ. ಇದು ಇಡೀ ಗ್ರಾಮ ಜಲಾವೃತವಾಗಿದೆ. ಹೊತ್ತಿನ ಊಟಕ್ಕೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ಅಲ್ಲಿನ ಜನರದ್ದು. ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮವಾಗಿದೆ ಈಗ. ನೀರು ಇಡೀ ಗ್ರಾಮವನ್ನ ಸುತ್ತುವರೆದಿದೆ. ಭತ್ತ ಅಡಿಕೆ ತೆಂಗು ಬಾಳೆ ಸೇರಿ ಲಕ್ಷಾಂತರ ಮೌಲ್ಯದ ಕೃಷಿ ಭೂಮಿ ನಾಶವಾಗಿದೆ ಈ ಮಳೆಗೆ. ಅಕ್ಷರಶಃ ನದಿಯಂತಾದ ಸಾವಿರಾರು ಎಕರೆ ಕೃಷಿ ಭೂಮಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಈ ಭಾರಿ ಮಳೆಯ ಪ್ರಮಾಣದಿಂದಾಗಿ ಸಾಕಷ್ಟು ಕಡೆಗಳಲ್ಲಿ ಅನಾಹುತಗಳು ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಡ್ಯಾಮ್ಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿ ಮುಳುಗಡೆ ಆಗಿರುವಂಥದ್ದು. ಇನ್ನೂ ನಾನೀಗ ಇರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಯಾವುದೇ ನದಿಯ ಪ್ರದೇಶದಲ್ಲಿ ನಾವಿಲ್ಲ, ಆದರೆ ನಾವಿರುವಂತಹ ಒಂದು ಜಾಗ ಏನಿದೆ, ಈ ಜಾಗ ಅದ್ಯಪ್ಪಾಡಿ ಭಾಗದ ತೋಟಗಳು ಅಂದರೆ ಕೃಷಿ ಭೂಮಿಗಳು. ಈ ಕೃಷಿ ಭೂಮಿಗೆ ಅದ್ಯಪ್ಪಾಡಿ ಡ್ಯಾಮ್ನಿಂದ ಭಾರೀ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಂಥ ಕಾರಣದಿಂದಾಗಿ ತೋಟಗಳು ಮುಳುಗಡೆ ಆಗಿರುವಂಥದ್ದು. ತೆಂಗಿನ ತೋಟಗಳಾಗಿರ್ಬೋದು, ಅವರ ಭತ್ತದ ಬೆಳೆಗಳಾಗಿರ್ಬೋದು, ಮತ್ತು ಬೇರೆ ಬೇರೆ ಕೃಷಿಯನ್ನು ನಂಬಿಕೊಂಡು ಈ ಭಾಗದ ಜನ ಬದುಕ್ತಾ ಇದ್ದಾರೆ. ಆದರೆ ಈಗ ಸಂಪೂರ್ಣವಾಗಿ ಡ್ಯಾಮ್ನ ನೀರು ಭಾರೀ ಪ್ರಮಾಣದಲ್ಲಿ ಹೊರಬಂದಂಥ ಕಾರಣದಿಂದಾಗಿ ಮತ್ತು ಅವೈಜ್ಞಾನಿಕವಾಗಿ ಅದರ ಗೇಟ್ಗಳನ್ನು ಓಪನ್ ಮಾಡ್ತಾರೆ, ಆ ಸಂದರ್ಭಗಳಲ್ಲಿ ಸಹಜವಾಗಿ ಇಂತಹ ಪರಿಸ್ಥಿತಿ ಉದ್ಭವ ಆಗುವಂಥದ್ದು ನೀವು ನೋಡ್ಬೋದು. ಅದ್ಯಪ್ಪಾಡಿ ಭಾಗದ ಅನೇಕ ಇದು ಜಾಗಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಮುಳುಗಡೆಯ ಭೀತಿಯಿಂದ ಜನ ಅವರ ಮನೆಗಳಿಂದ ಹೊರಗಡೆ ಬರಲಿಕ್ಕೂ ಕೂಡ ಸಂಪರ್ಕದ ರಸ್ತೆಗಳಿಲ್ಲ. ಅಂಥವ್ರು ಈಗ ದೋಣಿಯನ್ನು ಬಳಸ್ಕೊಳ್ಬೇಕು. ಆದರೆ ಬಹಳ ಅಪಾಯಕಾರಿ ಏನಂದರೆ ನೀರಿನ ಮಟ್ಟ ಸಾಕಷ್ಟು ರಭಸವಾಗಿರುತ್ತೆ. ಆ ಸಂದರ್ಭದಲ್ಲಿ ದೋಣಿಯಲ್ಲಿ ಕೂಡ ಹೋಗುವಂಥದ್ದು ಸಾಕಷ್ಟು ಅಪಾಯಕಾರಿ. ಭಾರೀ ಪ್ರಮಾಣದಲ್ಲಿ ಮಳೆಯಾಗುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾದಂಥದ್ದು ಇಲ್ಲಿನ ಜನಪ್ರತಿನಿಧಿಗಳು ಯಾಕೆ ಇವರ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ. ಯಾಕಂದರೆ ಜನಪ್ರತಿನಿಧಿಗಳು ಒಂದು ಬಾರಿ ಕೂಡ ಈ ಭಾಗಕ್ಕೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥ ಆರೋಪಗಳು ಕೂಡ ಇರುವಂಥದ್ದು. ಯಾಕಂದರೆ ಇಲ್ಲಿ ಈಗ ಮುಳುಗಡೆ ಆದಂಥ ಎಲ್ಲ ಜಾಗಗಳೇನಿದೆ ಇದು ಅವರು ಕೃಷಿ ಭೂಮಿ. ಈ ಭಾಗದಲ್ಲಿ ನೋಡ್ತಾ ಹೋದರೂ ಕೂಡ ಅಷ್ಟೇ, ನೀವು ಅಡಿಕೆ ತೋಟಗಳನ್ನು ನೋಡ್ಬೋದು. ನಾವೀಗ ದೋಣಿಯಲ್ಲಿ ಸಾಕ್ತಾ ಇರುವಂಥದ್ದು ಇಲ್ಲಿ ಅಡಿಕೆ ತೋಟಗಳಲ್ಲೂ ಕೂಡ ಅಷ್ಟೇ, ಅಡಿಕೆ ತೋಟಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಮತ್ತೊಮ್ಮೆ ಆ ಭಾಗದಲ್ಲಿ ಕೃಷಿ ಮಾಡಲಿಕ್ಕೆ ಯೋಗ್ಯ ಅಲ್ಲದ ರೀತಿಯಲ್ಲಿ ಆ ಒಂದು ಭೂಮಿ ಪಾಳು ಬಿದ್ದು ಅಂದರೆ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ಬಹುಶಃ ಇದರಿಂದ ಇವರಿಗೆ ಸಾಕಷ್ಟು ಸಮಸ್ಯೆ ಇದೆ. ಸಾಕಷ್ಟು ಮುಂದೆ ಅಂದರೆ ಮಳೆ ನಿಂತರೂ ಕೂಡ ಅವರ ಕೃಷಿ ಭೂಮಿಗಳನ್ನು ಉಳಿಸ್ಕೊಳ್ಳುವಂಥದ್ದು, ಆ ಕೃಷಿ ಭೂಮಿಯಲ್ಲಿ ಮತ್ತೆ ಕೃಷಿಯಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ನಿಜಕ್ಕೂ ಕೂಡ ಸಾಕಷ್ಟು ಒಂದು ಕಷ್ಟದ ಕೆಲಸ. ಹಾಗಾಗಿ ಈ ಒಂದು ಮಳೆ ಏನಿದೆ ಈ ಭಾಗ ಅದ್ಯಪ್ಪಾಡಿ ಭಾಗದ ಜನರ ಬದುಕನ್ನು ಕಿತ್ಕೊಂಡಿರುವಂಥದ್ದು. ಜನರಿಗೆ ಮುಂದಿನ ದಿನಗಳಲ್ಲಿ ಕೃಷಿ ಮಾಡಲಿಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿಯನ್ನು ಈ ಭಾಗದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇನ್ನು ದೋಣಿ ಅಂದರೆ ಇಲ್ಲಿನ ಜನ ದೋಣಿಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಇವರಿಗೆ ಸಂಪರ್ಕಕ್ಕೆ ಬೇರೆ ಯಾವುದೇ ರೀತಿಯಾದಂಥ ಸಾಧನಗಳಿಲ್ಲ. ನೀರು ನದಿಯಲ್ಲಿ ಹೆಚ್ಚುವರಿಯಾಗಿ ಬಂದಂಥ ನೀರು ಕೃಷಿ ಭೂಮಿಗಳನ್ನು ಮುಳುಗಿಸಿದೆ. ಕೃಷಿ ಭೂಮಿಯಲ್ಲೇ ಈಗ ದೋಣಿಯಲ್ಲಿ ಸಂಪರ್ಕ ಮಾಡಬೇಕು, ರಸ್ತೆ ಸಂಪರ್ಕ ಇಲ್ಲ. ದ್ವೀಪದಂತಾದ ಪರಿಸ್ಥಿತಿಯಲ್ಲಿ ಅವರ ಬದುಕನ್ನು ಕಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಕೂಡ ಇರುವಂಥದ್ದು. ಇದು ಒಟ್ಟು ಸದ್ಯಕ್ಕೆ ನಮ್ಮ ಗಮನಕ್ಕೆ ಬರುವಂಥದ್ದು. ಇದು ಅದ್ಯಪ್ಪಾಡಿಯ ಸದ್ಯದ ಚಿತ್ರಣ. ಮಳೆ ನಿಲ್ತದೆ, ಆದರೆ ಮಳೆ ಮತ್ತೆ ಬರ್ತದೆ, ಆಗ ಮತ್ತೆ ಇಲ್ಲಿ ದ್ವೀಪದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಒಟ್ಟು ಇವರ ಬದುಕೊಂದು ಸಮಸ್ಯೆಯಲ್ಲೇ ದಿನದೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಅದ್ಯಪ್ಪಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.